Hi everyone, this sem I am going to handle AE lab. AE means analog electronics lab. Okay, in analog electronics lab we have to use such electronics devices which are CRO, RPS and function generator. Okay, you people already know the working of RPS. RPS means regulated power supply. Okay, next, now I will explain brief about CRO. Okay, CRO means cathode ray oscilloscope. Okay, CRO means cathode ray oscilloscope. We give supply to the CRO with the power cable, and we see the signal AC and DC signal in CRO, and this is the on off button. Okay, next we see some knobs. Illi solpa knobs nortiri. Okay, first knob idri intensity adjust madakku. Intensity andra brightness nimaga signal brightness est bekla maximum ast set madkobodu, minimum est bekla ast kammi madkobodu. Okay, next knob edadri focus madutre nim signal na focus bekagutte gori dappa agutte, kammi bekagutte gori sannadu agutte. ಓಕೆ, ನೆಕ್ಸ್ಟ್ ರೀ ಇದು ಇಲ್ಲಿ ನಾವು ಏನು ಮಾಡ್ತೀವಿ, ಎರಡು ಚಾನಲ್ ಯೂಸ್ ಮಾಡ್ತೀವಿ. ಇಲ್ಲಿ ಎರಡು ಚಾನಲ್, ಇದು ಚಾನಲ್ ಒನ್ ರೀ, ಇದು ಚಾನಲ್ ಟೂ. ಇದಕ್ಕೆ ರೀ ಸಿಆರ್ಒ ಪ್ರೋಬ್ ಅಂತೀವಿ ರೀ. ಪ್ರೋಬ್ ಅಂದ್ರೆ ಇದ್ರ ತ್ರೋ ನಾವು ಔಟ್ಪುಟ್ ಚೆಕ್ ಮಾಡ್ತೀವಿ ಸರ್ಕ್ಯೂಟ್ ಅದ ಔಟ್ಪುಟ್. ಇದು ಪಾಸಿಟಿವ್, ಇದು ಗ್ರೌಂಡ್ ಕನೆಕ್ಷನ್, ಇಟ್ ಮೀನ್ಸ್ ನೆಗೆಟಿವ್. ಓಕೆ, ಇದ್ರ ತ್ರೋ ನಾವು ಔಟ್ಪುಟ್ ಈ ಇದನ್ನ ನಾವು ಚಾನಲ್ ಒಳಗೆ ಸೆಟ್ ಮಾಡಿದ್ವಿ ಅಂದ್ರೆ ರೀ ನಾವೇನ್ ಮಾಡ್ಬೇಕು, ಇಲ್ಲಿ ಗ್ರೌಂಡ್ ಆನ್ ಮಾಡ್ಕೋಬೇಕು. ಗ್ರೌಂಡ್ ಆನ್ ಮಾಡ್ಕೊಂಡ ಈ ಫ್ಲೋ ಇದನ್ನ ಅಪ್ ಡೌನ್ ಇದನ್ನ ಯೂಸ್ ಮಾಡ್ಕೊಂಡ ನಾವು ಚಾನಲ್ ಒನ್ ಸೆಟ್ ಮಾಡ್ಕೋಬೇಕ್ರಿ. ಆಮೇಲೆ ಇದನ್ನ ಚಾನಲ್ ಟು ಆಫ್ ಇರಬೇಕು, ಗ್ರೌಂಡ್ ಸೆಟ್ ಮಾಡ್ಕೋಬೇಕು. ಓಕೆ, ಆಮೇಲೆ ಈ ಚಾನಲ್ ಮಾಡಿದಾಗ ಅಷ್ಟೇ ಇದು ಯೂಸ್ ಆಗ್ತೈತ್ರಿ. ಆಮೇಲೆ ನಾವು ಇದನ್ನ ಪ್ರೋಬ್ ಏನದ ಚಾನಲ್ ಟು ಹಾಕಿಲ್ವ ಅಂದ್ರೆ ಈ ಚಾನಲ್ ಒನ್ ಆಫ್ ಮಾಡಬೇಕು. ಇದನ್ನ ಪ್ರೋಬ್ ಇಲ್ಲಿ ಹಾಕಿ ಚಾನಲ್ ಟು ಆನ್ ಮಾಡ್ಕೋಬೇಕ್ರಿ. ಚಾನಲ್ ಟು ಆನ್ ಮಾಡ್ಕೊಂಡಾಗ ಇದು ಈ ನಾವು ಅಪ್ ಡೌನ್ ನಾವು ಐತಲ್ಲ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ಇದೇನ ಐತಲ್ಲ ಬಟನ್, ಇದು ಅದೇ ಲೆಫ್ಟ್ ಸೈಡ್ ರೈಟ್ ಸೈಡ್. ಓಕೆ, ಸಿಗ್ನಲ್ ನಾವು ಲೆಫ್ಟ್ ಸೈಡ್ ತೋ ಹೋಗೈತಿ, ರೈಟ್ ಸೈಡ್ ತೋದೈತಿ. ಓಕೆ, ನೆಕ್ಸ್ಟ್ ಈ ಸೆಕ್ಷನ್ ಒಳಗೆ ನಾವು ಆಟೋ ಆಟೋ ಅದೈತ್ರಿ. ಅದೊಂದು ಬಿಟ್ ಯಾವ್ದನ್ನು ಫ್ರೆಶ್ ಇಡಬಾರ್ದು, ಇಟ್ ಮೀನ್ಸ್ ಆನ್ ಮಾಡಬಾರ್ದು, ಎಲ್ಲಾನು ಆಫ್ ಇರಬೇಕು. ಓಕೆ, ಇಲ್ಲಿ ಲೆವೆಲ್ ಒನ್ ಯೂಸ್ ಮಾಡಬೇಕು ಸಿಗ್ನಲ್ ದ ಲೆವೆಲ್ ಕಂಟ್ರೋಲ್ ಮಾಡಾಕ. ನೆಕ್ಸ್ಟ್ ಹೋಲ್ಡ್ ಆಫ್, ಇವೆರಡು ನಾವು ಯೂಸ್ ಮಾಡ್ಬೇಕು. ಇದು ಆಟೋ ಒಂದು ಬಿಟ್ಟು ಈ ಸೆಕ್ಷನ್ದಾಗ ನಾವು ಏನು ಯೂಸ್ ಮಾಡುವಂಗಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಗ್ರೌಂಡ್ ಎ ಸಿ ಇವೆರಡನ್ನ ಯೂಸ್ ಮಾಡ್ತೀವಿ. ಚಾನಲ್ ಒನ್ ಕಂಟ್ರೋಲ್ ಕನೆಕ್ಟ್ ಮಾಡಿದಾಗ ಇದು ಗ್ರೌಂಡ್ ಎ ಸಿ ಯೂಸ್ ಮಾಡ್ತೀವಿ. ಚಾನಲ್ ಟು ಕನೆಕ್ಟ್ ಮಾಡಿದಾಗ ಇದು ಗ್ರೌಂಡ್ ಎ ಸಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮೇನ್ ಇವು ಮೂರು ನಮಗೆ ಯೂಸ್ರಿ. ಇವು ಮೂರು ಅಂದ್ರೆ ರೀ ಚಾನಲ್ ಒನ್ ಕಂಟ್ರೋಲ್ ಇದು ಮಾಡಿದಾಗ ಕನೆಕ್ಟ್ ಮಾಡಿದಾಗ ಇದು ಅಂಪ್ಲಿಟ್ಯೂಡ್ ವೇರಿ ಮಾಡಕ್ಕೆ. ಅಂಪ್ಲಿಟ್ಯೂಡ್ ಅಂದ್ರೆ ಹೈಟ್ ಆಫ್ ದ ಸಿಗ್ನಲ್. ಓಕೆ, ಹೈಟ್ ಆಫ್ ದ ಸಿಗ್ನಲ್ ಏನಂತಂದ್ರೆ ಅದನ್ನ ವೇರಿ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಫ್ ಇದನ್ನ ಚಾನಲ್ ಟು ಹಾಕಿದ್ವಿ ಅಂದ್ರೆ ಹೈಟ್ ಆಫ್ ದ ಸಿಗ್ನಲ್, ಚಾನಲ್ ಟು ದ ಹೈಟ್ ಅಂಪ್ಲಿಟ್ಯೂಡ್ ವೇರಿ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಈ ಬಟನ್ ರೀ ನಾವೇನ್ ಮಾಡ್ತೀವಿ, ವೋಲ್ಟೇಜ್ ಕಂಟ್ರೋಲ್ ಮಾಡ್ಕೋತೀವಿ. ಓಕೆ, ಇದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರೀ ಟೈಮ್ ಡಿವಿಷನ್ ಇರ್ತೈತ್ರಿ, ವಿಡ್ತ್ ಆಫ್ ದ ಸಿಗ್ನಲ್ ದ ವಿಡ್ತ್ ಕಂಟ್ರೋಲ್ ಮಾಡಕ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈ ಬಟನ್ ಒಳಗೆ ರೀ ಒಂದೊಂದು ಬಟನ್ ಅದಾವ, ಇಲ್ಲಿ ಎರಡೆರಡು ಅದಾವ ರೀ. ಫಸ್ಟ್ ಏನಿರ್ತಲ್ಲ ರೀ ಇದು ಯಾವಾಗ